ಹಾಯ್ ವಿದ್ಯಾರ್ಥಿಗಳು ಎನ್ಕರೇಜಿಂಗ್ ಅಕಾಡೆಮಿ ವಿನೋದ್ ಎಚ್ಗೆ ಸ್ವಾಗತ ಹಾಗಾದರೆ ವಿದ್ಯಾರ್ಥಿಗಳನ್ನ ಇವತ್ತು ಐದನೇ ತರಗತಿ ಭಾಗ ಒಂದು ಅಧ್ಯಾಯ ಒಂಬತ್ತು ಸುತ್ತಳತೆ ಮತ್ತು ವಿಸ್ತೀರ್ಣ ಅದರಲ್ಲಿ ಇದು ಹದಿನೈದನೇ ವಿಡಿಯೋ ಹಾಗಾದರೆ ವಿದ್ಯಾರ್ಥಿಗಳನ್ನ ಇವತ್ತು ಅಭ್ಯಾಸ ಒಂಬತ್ತು ಪಾಯಿಂಟ್ ನಾಲ್ಕರಲ್ಲಿ ನಾಲ್ಕನೇ ಪ್ರಶ್ನೆ ಈ ಸಮಸ್ಯೆಗಳನ್ನು ಬಿಡಿಸಿ ಹಾಗಾದರೆ ವಿದ್ಯಾರ್ಥಿಗಳು ಮೊದಲನೇ ಪ್ರಶ್ನೆ ಕೊಟ್ಟಿದ್ದಾರೆ ಒಂದು ಚೌಕಾಕಾರ ಕೊಠಡಿಯ ಉದ್ದ ಆರು ಮೀಟರ್ ಇದೆ ಅದರ ವಿಸ್ತೀರ್ಣವೆಷ್ಟು ಪರಿಹಾರ ದತ್ತಾಂಶ ಹಾಗಾದ ವಿದ್ಯಾರ್ಥಿಗಳು ಚೌಕದ ಉದ್ದಷ್ಟಿದೆ ಆರು ಮೀಟರ್ ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ಚೌಕದ ವಿಸ್ತೀರ್ಣ ಸೂತ್ರ ಏನಿದೆ ವಿದ್ಯಾರ್ಥಿಗಳು ಉದ್ದ ಗುಣಾಕಾರ ಉದ್ದ ಹಾಗರ ವಿದ್ಯಾರ್ಥಿಗಳು ಉದ್ದಷ್ಟಿದೆ ಆರು ಮೀಟರ್ ಗುಣಾಕಾರ ಇಲ್ಲಿ ಕೂಡ ಉದ್ದಷ್ಟು ಹೋಗ್ತಾರೆ ಆರು ಮೀಟರ್ ಆರ್ ಆರ್ಲಿ ಮೂವತ್ತು ಆರು ಮೀಟರ್ ಗುಣಾಕಾರ ಮೀಟರ್ ಏನಂತ ಬರ್ತೀರಾ ಚದರ್ ಮೀಟರ್ ಹಾಗಾದರೆ ವಿದ್ಯಾರ್ಥಿಗಳು ನಮ್ಮ ಉತ್ತರ ಏನು ಬಂತು ಮೂವತ್ತಾರು ಚದರ್ ಮೀಟರ್ ಎರಡನೇ ಪ್ರಶ್ನೆ ಒಂದು ವರ್ಗಾಕಾರ ಹಾಳೆಯ ಉದ್ದ ಇಪ್ಪತ್ತೊಂದು ಸೆಂಟಿಮೀಟರ್ ಇದೆ ಅದರ ವಿಸ್ತೀರ್ಣವೆಷ್ಟು ಹಾಗಾದ್ರೆ ವಿದ್ಯಾರ್ಥಿಗಳ ಪರಿಹಾರ ದತ್ತಾಂಶ ವರ್ಗಾಕಾರ ಉದ್ದ ಎಷ್ಟು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ಇಪ್ಪತ್ತೊಂದು ಸೆಂಟಿ ಮೀಟರ್ ಚೌಕ ಅಥವಾ ವರ್ಗಾಕಾರದ ವಿಸ್ತೀರ್ಣ ಏನು ಬರ್ತೀರ ಉದ್ದ ಗುಣಾಕಾರ ಉದ್ದ ಹಾಗಾದ್ರೆ ವಿದ್ಯಾರ್ಥಿಗಳು ಉದ್ದ ಎಷ್ಟು ಕೊಟ್ಟಿದ್ದಾರೆ ಇಪ್ಪತ್ತೊಂದು ಸೆಂಟಿ ಮೀಟರ್ ಗುಣಾಕಾರ ಇಲ್ಲೇನು ಬರ್ತೀರ ಇಪ್ಪತ್ತೊಂದು ಸೆಂಟಿ ಮೀಟರ್ ಹಾಗಾದರೆ ವಿದ್ಯಾರ್ಥಿಗಳು ಇಪ್ಪತ್ತೊಂದು ಗುಣಾಕಾರ ಇಪ್ಪತ್ತೊಂದು ಮಾಡಬೇಕು ವಿದ್ಯಾರ್ಥಿಗಳೇ ಒಂದು ಗುಣಾಕಾರ ಒಂದು 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 ಗುಣಾಕಾರ ಎರಡು ಎರಡು ಇಲ್ಲಿ ಗುಣಾಕಾರ ಚಿಹ್ನೆ ಇಟ್ಟ್ರಿ ಎರಡು ಗುಣಾಕಾರ ಒಂದು ಎರಡು ಎರಡು ಗುಣಾಕಾರ ಎರಡು ನಾಲ್ಕು ಹಾಗಾದರೆ ವಿದ್ಯಾರ್ಥಿಗಳ್ ನಾನ್ ಮಾಡಬೇಕು ಇದನ್ನ ಕೂಡಿಸ್ಬೇಕು ವಿದ್ಯಾರ್ಥಿಗಳಿ ಗುಣಾಕಾರ ಒಂದು ಒಂದು ಎರಡು ಕೂಡಿಸು ಎರಡು ನಾಲ್ಕು ನಾಲ್ಕು ಹೆಂಗೆ ಇದ್ದಂಗೆ ಇಟ್ಟ್ರಿ ಹಾಗಾದ್ರೆ ವಿದ್ಯಾರ್ಥಿ ನಮ್ಮತ್ರ ಬಿತ್ತು ನಾಲ್ಕುನೂರ ನಲವತ್ತೊಂದು ಹಾಗಾದ್ರೆ ವಿದ್ಯಾರ್ಥಿಗಳು ಇಪ್ಪತ್ತೊಂದು ಗುಣಾಕಾರ ಇಪ್ಪತ್ತೊಂದು ಏನು ಬರುತ್ತೆ ನಾಲ್ಕುನೂರ ನಲವತ್ತೊಂದು ಸೆಂಟಿಮೀಟ್ರ್ ಗುಣಾಕಾರ ಸೆಂಟಿಮೀಟ್ರ್ ಏನು ಬರ್ತೀವಿ ವಿದ್ಯಾರ್ಥಿಗಳೇ ಚದರ್ ಸೆಂಟಿ ಮೀಟರ್ ಹಾಗಾದರೆ ವಿದ್ಯಾರ್ಥಿಗಳು ನಮ್ಮ ಉತ್ತರ ಏನು ಬಂತು ನಾಲ್ಕುನೂರ ನಲವತ್ತೊಂದು ಸೆಂಟಿ ಮೀಟರ್ ಮೂರನೇ ಪ್ರಶ್ನೆ ಚೌಕಾಕಾರವಿರುವ ಒಂದು ಕ್ಯಾನ್ವಾಸ್ ಬಟ್ಟೆಯ ಉದ್ದ ಹದಿನೈದು ಮೀಟರ್ ಇದೆ ಅದರ ವಿಸ್ತೀರ್ಣವೆಷ್ಟು ಹಾಗಾದರೆ ವಿದ್ಯಾರ್ಥಿಗಳೇ ಪರಿಹಾರ ಚೌಕಾಕಾರದ ಉದ್ದ ಎಷ್ಟು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ಹದಿನೈದು ಮೀಟರ್ ಹಾಗಾದರೆ ವಿದ್ಯಾರ್ಥಿಗಳೇ ಚೌಕದ ವಿಸ್ತೀರ್ಣ ಸೂತ್ರ ಏನಂತ ಬರ್ತೀರ ಉದ್ದ ಗುಣಾಕಾರ ಉದ್ದ ಹಗರ ವಿದ್ಯಾರ್ಥಿಗಳು ಉದ್ದಷ್ಟಿದೆ ಹದಿನೈದು ಮೀಟರ್ ಗುಣಾಕಾರ ಉದ್ದಷ್ಟಿದೆ ಹದಿನೈದು ಮೀಟರ್ ಹಗರ ವಿದ್ಯಾರ್ಥಿಗಳು ಹದಿನೈದು ಗುಣಾಕಾರ ಹದಿನೈದು ಮಾಡಬೇಕು ವಿದ್ಯಾರ್ಥಿಗಳು ಐದೈದಲೆ ಇಪ್ಪತ್ತೈದು ಎರಡು ಲಿಟ್ರಿ ಐದು ಲಿಟ್ರಿ ಐದು ಒಂದಲೇ ಐದು ಐದು ಒಂದೆರಡು ಏಳು ಗುಣಾಕಾರ ಹಚ್ಚಿನ ಒಂದು ಗುಣಾಕಾರ ಐದು ಐದು ಒಂದು ಗುಣಾಕಾರ ಒಂದು ಒಂದು ಹಾಗಾದ್ರೆ ವಿದ್ಯಾರ್ಥಿಗಳು ಇವೆರಡನ್ನು ಕೂಡಿಸ್ಬೇಕು ವಿದ್ಯಾರ್ಥಿಗಳಿಗೆ ಗುಣಾಕಾರ ಐದು ಐದು ಇಟ್ರಿ ಐದು ಕೂಡಿಸು ಏಳು ಹನ್ನೆರಡು ಆಗುತ್ತೆ ಒಂದು ಲಿಟ್ರಿ ಎರಡು ಲಿಟ್ರಿ ಒಂದು ಕೂಡಿಸು ಒಂದು ಎರಡು ಹಾಗಾದ್ರೆ ವಿದ್ಯಾರ್ಥಿಗಳು ಉತ್ತರ ಎಷ್ಟು ಬಂತು ಎರಡು ನೂರ ಇಪ್ಪತ್ತೈದು ಹಾಗಾದರೆ ವಿದ್ಯಾರ್ಥಿಗಳ ಹದಿನೈದು ಗುಣಾಕಾರ ಹದಿನೈದು ಎಷ್ಟಾಗುತ್ತೆ ಎರಡು ನೂರ ಇಪ್ಪತ್ತೈದು ಮೀಟ್ರ್ ಗುಣಾಕಾರ ಮೀಟ್ರ್ ಏನಾಗುತ್ತೆ ಚದರ್ ಮೀಟರ್ ಹಾಗಾದರೆ ವಿದ್ಯಾರ್ಥಿಗಳು ನಮ್ಮ ಉತ್ತರ ಏನು ಬಂತು ಎರಡು ನೂರ ಇಪ್ಪತ್ತೈದು ಚದರ್ ಮೀಟರ್ ನಾಲ್ಕನೇ ಪ್ರಶ್ನೆ ವರ್ಗಾಕಾರ ಕೊಠಡಿಯ ಉದ್ದ ಎಂಟು ಮೀಟರ್ ಇದೆ ಈ ಕೊಠಡಿಯ ನೆಲಕ್ಕೆ ಎರಡು ಮೀಟರ್ ಗುಣಾಕಾರ ಒಂದು ಮೀಟರ್ ಅಳತೆಯ ಗ್ರಾನೈಟ್ ಕಲ್ಲುಗಳನ್ನು ಹಾಸಬೇಕಿದೆ ಬೇಕಾಗುವ ಗ್ರಾನೈಟ್ ಕಲ್ಲುಗಳಷ್ಟು ಪರಿಹಾರ ಹಂತ ಒಂದು ದತ್ತಾಂಶಗಳು ಕೊಠಡಿಯ ಉದ್ದ ಎಷ್ಟು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು ಎಂಟು ಮೀಟರ್ ಗ್ರಾನೈಟ್ ಕಲ್ಲುಗಳ ಅಳತೆ ಎಷ್ಟು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ಎರಡು ಮೀಟರ್ ಗುಣಾಕಾರ ಒಂದು ಮೀಟರ್ ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ಬರೀತಾರೆ ಎರಡು ಮೀಟರ್ ಗುಣಾಕಾರ ಒಂದು ಮೀಟರ್ ಹಂತ ಎರಡು ಕೊಠಡಿಯ ವಿಸ್ತೀರ್ಣ ಸೂತ್ರ ವಿದ್ಯಾರ್ಥಿಗಳ ಉದ್ದ ಗುಣಾಕಾರ ಉದ್ದ ಹಾಗಾದ್ರೆ ವಿದ್ಯಾರ್ಥಿಗಳು ಉದ್ದ ಎಷ್ಟಿದೆ ಎಂಟು ಮೀಟರ್ ಗುಣಾಕಾರ ಎಂಟು ಮೀಟರ್ ಎಂಟು ಗುಣಾಕಾರ ಎಂಟು ಎಷ್ಟಾಗತ್ತೆ ವಿದ್ಯಾರ್ಥಿಗಳು ಅರವತ್ನಾಲ್ಕು ಮೀಟರ್ ಗುಣಾಕಾರ ಮೀಟರ್ ಏನೈತೆ ವಿದ್ಯಾರ್ಥಿಗಳು ಚದ್ದರು ಮೀಟರ್ ಹಗರ ವಿದ್ಯಾರ್ಥಿಗಳು ಉತ್ತರಷ್ಟು ಬಿತ್ತು ಅರವತ್ನಾಲ್ಕು ಚದರ್ ಮೀಟರ್ ಹಂತ ಮೂರು ಒಂದು ಗ್ರಾನೈಟ್ ಕಲ್ಲುಗಳ ವಿಸ್ತೀರ್ಣ ಹಗರ ವಿದ್ಯಾರ್ಥಿಗಳ ಸೂತ್ರ ಉದ್ದ ಗುಣಾಕಾರ ಅಗಲ ಹಾಗಾದ್ರೆ ವಿದ್ಯಾರ್ಥಿಗಳು ಏನಂತ ಬರ್ಕೋತೀರ ಉದ್ದ ಎರಡು ಮೀಟರ್ ಗುಣಾಕಾರ ಅಗಲಷ್ಟಿದೆ ಒಂದು ಮೀಟರ್ ಹಾಗಾದ್ರೆ ವಿದ್ಯಾರ್ಥಿಗಳು ಎರಡು ಗುಣಾಕಾರ ಒಂದ್ರೆ ಎರಡು ಮೀಟರ್ ಗುಣಾಕಾರ ಮೀಟರ್ ಏನಾಯಿತು ಚದರ್ ಮೀಟರ್ ಹಂತ ನಾಲ್ಕು ಕೊಠಡಿಗೆ ಹಾಸಲು ಬೇಕಾಗುವ ಗ್ರಾನೈಟ್ ಕಲ್ಲುಗಳು ಏನಂತ ಬರ್ತಾರೆ ವಿದ್ಯಾರ್ಥಿಗಳು ಕೊಠಡಿ ವಿಸ್ತೀರ್ಣ ಭಾಗಾಕಾರ ಗ್ರಾನೈಟ್ ಕಲ್ಲುಗಳ ವಿಸ್ತೀರ್ಣ ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ಕೊಠಡಿ ವಿಸ್ತೀರ್ಣ ಎಷ್ಟಿದೆ ಅರವತ್ನಾಲ್ಕು ಚದರ್ ಮೀಟರ್ ಭಾಗಾಕಾರ ಇದೆ ಭಾಗಾಕಾರ ಎಟ್ರಿ ಗ್ರಾನೈಟ್ ಕಲ್ಲುಗಳ ವಿಸ್ತೀರ್ಣ ಇದೆ ವಿದ್ಯಾರ್ಥಿಗಳು ಎರಡು ಚದರ್ ಮೀಟರ್ ಚದರ್ ಮೀಟರ್ ಚದರ್ ಮೀಟರ್ ಏನಾಯಿತು ಕಡ್ತಾ ಹೋಗುತ್ತೆ ವಿದ್ಯಾರ್ಥಿಗಳೇ ಎರಡು ಒಂದ್ಲೇ ಎರಡು ಮೂರ್ಲಿ ಆರು ನಾಲ್ಕು ಕುಳಿತು ಎರಡು ಒಂದಲಿ ಎರಡು ಎರಡುಲಿ ಹಾಗಾದರೆ ವಿದ್ಯಾರ್ಥಿಗಳ ಉತ್ತರ ಬಂತು ಮೂವತ್ತೆರಡು ಗ್ರಾನೈಟ್ ಕಲ್ಲುಗಳು ಐದನೇ ಪ್ರಶ್ನೆ ಚೌಕಾಕಾರ ಕೊಠಡಿಯ ಉದ್ದ ನಾಲ್ಕುನೂರು ಸೆಂಟಿಮೀಟರ್ ಇದೆ ಈ ಕೊಠಡಿಯ ನೆಲಕ್ಕೆ ಹತ್ತು ಸೆಂಟಿಮೀಟರ್ ಉದ್ದ ಉದ್ದವಿರೋ ಚೌಕಾಕಾರದ ಟೈಲ್ಗಳನ್ನು ಹಾಕಬೇಕಾಗಿದೆ ಎಷ್ಟು ಟೈಲ್ಗಳು ಬೇಕು ಹಾಗಾದರೆ ವಿದ್ಯಾರ್ಥಿಗಳೇ ಪರಿಹಾರ ದತ್ತಾಂಶ ಹಾಗಾದ್ರೆ ವಿದ್ಯಾರ್ಥಿಗಳೇ ಚೌಕದ ಉದ್ದ ಕೊಟ್ಟಿದ್ದಾರೆ ನಾಲ್ಕುನೂರು ಸೆಂಟಿ ಮೀಟರ್ ಹಾಗಾದ್ರೆ ವಿದ್ಯಾರ್ಥಿಗಳೇ ಚೌಕದ ವಿಸ್ತೀರ್ಣ ಸೂತ್ರನೀಯ ವಿದ್ಯಾರ್ಥಿಗಳೇ ಉದ್ದ ಗುಣಾಕಾರ ಉದ್ದ ಹಾಗರ ವಿದ್ಯಾರ್ಥಿಗಳು ಉದ್ದ ಎಷ್ಟಿದೆ ನಾಲ್ಕುನೂರು ಸೆಂಟಿ ಮೀಟರ್ ಗುಣಾಕಾರ ನಾಲ್ಕುನೂರು ಸೆಂಟಿ ಮೀಟರ್ ಹಾಗಾದ್ರೆ ವಿದ್ಯಾರ್ಥಿಗಳು ನಾವೇನು ಮಾಡಬೇಕು ನಾಲ್ಕುನೂರು ಗುಣಾಕಾರ ನಾಲ್ಕುನೂರು ಮಾಡಬೇಕು ವಿದ್ಯಾರ್ಥಿಗಳೇ ಸೊನ್ನೆ ಗುಣಾಕಾರ ಸೊನ್ನೆ 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 ಗುಣಾಕಾರ ಸೊನ್ನೆ 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 ಗುಣಾಕಾರ ನಾಲ್ಕು ಸೊನ್ನೆ ಗುಣಾಖರ್ಚನೆ ಇದೆ ಗುಣ ಖರ್ಚಿನ ಇಟ್ಟ್ರಿ ಸೊನ್ನೆ ಗುಣಾಕಾರ ಸೊನ್ನೆ 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 ಗುಣಾಕಾರ ಸೊನ್ನೆ 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 ಗುಣಾಕಾರ ನಾಲ್ಕು ಸೊನ್ನೆ ಹಾಗಾದ್ರೆ ವಿದ್ಯಾರ್ಥಿಗಳು ಎರಡು ಗುಣ ಖರ್ಚಿನ ಇಟ್ಟ್ರಿ ನಾಲ್ಕು ಗುಣಕಾರ ಸೊನ್ನೆ ಸೊನ್ನೆ ನಾಲ್ಕು ಗುಣಾಕಾರ ಸೊನ್ನೆ ಸೊನ್ನೆ ನಾಲ್ಕು ಗೊಂದಲ ನಾಲ್ಕು ಹದಿನಾರು ಹಾಗಾದ್ರೆ ವಿದ್ಯಾರ್ಥಿಗಳು ನಾವೇನು ಮಾಡಬೇಕು ಇದನ್ನೆಲ್ಲ ಕೂಡಿಸ್ಬೇಕು ವಿದ್ಯಾರ್ಥಿಗಳಿಗೆ ಗುಣಾಕಾರ ಗುಣಾಕಾರ ಸೊನ್ನೆ ಸೊನ್ನೆ ಗುಣಾಕಾರ ಸೊನ್ನೆ 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 ಕೂಡಿಸು ಸೊನ್ನೆ ಕೂಡಿಸು ಸೊನ್ನೆ 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 ಕೂಡಿಸು ಸೊನ್ನೆ ಸೊನ್ನೆ ಆರು ಹೆಂಗೆ ಇದ್ದಂಗೆ ಇಟ್ಟ್ರಿ ಒಂದು ಹೆಂಗೆ ಇದ್ದಂಗೆ ಇಟ್ಟ್ರಿ ಹಾಗಾದ್ರೆ ವಿದ್ಯಾರ್ಥಿಗಳು ನಮ್ಮ ಮೂತ್ರ ಬತ್ತು ಒಂದು ಲಕ್ಷ ಅರವತ್ತು ಸಾವಿರ ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ನಾಲ್ಕುನೂರು ಗುಣಾಕಾರ ನಾಲ್ಕುನೂರು ಎಷ್ಟು ಬರ್ತೀವಿ ವಿದ್ಯಾರ್ಥಿಗಳೇ ಒಂದು ಲಕ್ಷ ಅರವತ್ತು ಸಾವಿರ ಸೆಂಟಿಮೀಟರ್ ಗುಣಾಕಾರ ಸೆಂಟಿಮೀಟ್ರ್ ಏನಂತ ಬರ್ತೀರಾ ಚದರ್ ಸೆಂಟಿಮೀಟರ್ ಹಾಗಾದ್ರೆ ವಿದ್ಯಾರ್ಥಿಗಳು ನಮ್ಮ ಏನು ಇವತ್ತು ಒಂದು ಲಕ್ಷ ಅರವತ್ತು ಸಾವಿರ ಚದರ್ ಸೆಂಟಿಮೀಟರ್ ಅದರಲ್ಲಿ ಮತ್ತೊಂದು ಪ್ರಶ್ನೆ ಕೊಟ್ಟಿದ್ದಾರೆ ನೆಲಕ್ಕೆ ಹತ್ತು ಸೆಂಟಿಮೀಟರ್ ಉದ್ದವಿರೋ ಚೌಕಾಕಾರದ ಟೈಲ್ಗಳನ್ನು ಹಾಕಬೇಕಾಗಿದೆ ಎಷ್ಟು ಟೈಲ್ಗಳು ಬೇಕು ಚೌಕಾಕಾರದ ಟೈಲ್ಗಳ ವಿಸ್ತೀರ್ಣ ಹಾಗಾದ್ರೆ ವಿದ್ಯಾರ್ಥಿಗಳೇ ಚೌಕಾಕಾರದ ಟೈಲ್ಗಳ ವಿಸ್ತೀರ್ಣ ಸೂತ್ರ ಏನು ಬೀಳ್ತಾರೆ ಉದ್ದ ಗುಣಾಕಾರ ಉದ್ದ ವಿದ್ಯಾರ್ಥಿಗಳಿಗೆ ಉದ್ದ ಎಷ್ಟಿದೆ ಹತ್ತು ಸೆಂಟಿಮೀಟರ್ ಗುಣಾಕಾರ ಇಲ್ಲಿ ಕೂಡ ಉದ್ದ ಹತ್ತು ಸೆಂಟಿಮೀಟರ್ ಅಂತ ಬರೀತಾರೆ ವಿದ್ಯಾರ್ಥಿಗಳೇ ಹಾಗಾದ್ರೆ ವಿದ್ಯಾರ್ಥಿಗಳು ಹತ್ತು ಗುಣಾಕಾರ ಹತ್ತು ನೂರು ಸೆಂಟಿಮೀಟರ್ ಗುಣಾಕಾರ ಸೆಂಟಿಮೀಟರ್ ಚದರ್ ಸೆಂಟಿಮೀಟರ್ ಚೌಕಾಕಾರದ ಟೈಲ್ಗಳ ವಿಸ್ತೀರ್ಣ ಎಷ್ಟು ಬತ್ತು ವಿದ್ಯಾರ್ಥಿಗಳೇ ನೂರು ಚದರ್ ಸೆಂಟಿಮೀಟರ್ ಕೊಠಡಿಗೆ ಹಾಸಲು ಬೇಕಾಗುವ ಟೈಲ್ಗಳು ಹಾಗಾದ್ರೆ ವಿದ್ಯಾರ್ಥಿಗಳು ಏನಂತ ಬರ್ತಾರೆ ಚೌಕದ ವಿಸ್ತೀರ್ಣ ಭಾಗಕಾರ ಚೌಕಾಕಾರದ ಟೈಲ್ಗಳ ವಿಸ್ತೀರ್ಣ ಹಾಗರ ವಿದ್ಯಾರ್ಥಿಗಳಿಗೆ ಚೌಕದ ವಿಸ್ತೀರ್ಣ ಎಷ್ಟಿದೆ ಒಂದು ಲಕ್ಷ ಅರವತ್ತು ಸಾವಿರ ಚದರ್ ಸೆಂಟಿ ಮೀಟರ್ ಚೌಕಾಕಾರ ಟೈಲ್ಗಳ ವಿಸ್ತೀರ್ಣ ನೂರು ಚದರ್ ಸೆಂಟಿ ಮೀಟರ್ ಹಾಗರ ವಿದ್ಯಾರ್ಥಿಗಳು ಈ ಚದರ್ ಸೆಂಟಿಮೀಟರ್ಗೆ ಚದರ್ ಸೆಂಟಿಮೀಟ್ರ್ ಏನಾಯಿತು ಕಟ್ತಾ ಹೋಗುತ್ತೆ ವಿದ್ಯಾರ್ಥಿಗಳೇ ಈ ಸೊನ್ನೆಗೆ ಈ ಸೊನ್ನೆ ಇತ್ತು ಈ ಸೊನ್ನೆಗೆ ಈ ಸೊನ್ನೆ ಇತ್ತು ಒಂದು ಹೆಂಗಿದ್ದಿಟ್ಟ್ರಿ ಆರು ಹೆಂಗಿದ್ದಂಗೆ ಇಟ್ಟರೆ ಸೊನ್ನೆ ಹೆಂಗಿದ್ದಂಗೆ ಇಟ್ಟರೆ ಸೊನ್ನೆ ಹೆಂಗೆ ಇದ್ದಂಗೆ ಹಾಗರ ವಿದ್ಯಾರ್ಥಿ ನಮ್ಮ ಹತ್ರ ಅಷ್ಟು ಇತ್ತು ಒಂದು ಸಾವಿರದ ಆರುನೂರು ಟಯರ್ಗಳು ಐದನೇ ಪ್ರಶ್ನೆ ಬಣ್ಣ ಹಚ್ಚಿದ ಭಾಗದ ವಿಸ್ತೀರ್ಣ ಕಂಡುಹಿಡಿಯಿರಿ ಹಾಗರ ವಿದ್ಯಾರ್ಥಿಗಳು ಏ ಚಿತ್ರ ಕೊಟ್ಟಿದ್ದಾರೆ ಹಾಗರ ವಿದ್ಯಾರ್ಥಿಗಳಿಗೆ ನೋಡ್ಬೋದು ಇದು ಎಷ್ಟಿದೆ ನಾಲ್ಕು ಮೀಟರ್ ಇದೆ ಇಲ್ಲಿಯೂ ಎರಡು ಮೀಟರ್ ಎರಡು ಮೀಟರ್ ಅಂತ ಕೊಟ್ಟಿದ್ದಾರೆ ಇಲ್ಲಿಯೂ ನಾಲ್ಕು ಮೀಟರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಎರಡು ಮೀಟರ್ ಅಂತ ಇಲ್ಲಿ ಎರಡು ಮೀಟರ್ ಕೊಟ್ಟಿದ್ದಾರೆ ಇದು ಎರಡು ಮೀಟರ್ ಇದೆ ಹಾಗರ ವಿದ್ಯಾರ್ಥಿಗಳಿಗೆ ಇಲ್ಲಿಯೂ ಕೂಡ ಇದು ನಾಲ್ಕು ಮೀಟರ್ದಲ್ಲಿ ಎರಡು ಮೀಟರ್ ತೆಗೆದ್ರೆ ಎರಡು ಮೀಟರ್ ಉಳಿಯುತ್ತೆ ವಿದ್ಯಾರ್ಥಿಗಳೇ ಹಾಗಾದ ವಿದ್ಯಾರ್ಥಿಗಳೇ ಪರಿಹಾರ ಏನಂತ ಬರೀತೀರ ಚೌಕದ ಉದ್ದ ಏನಂತ ಬರೀತೀರ ಎರಡು ಮೀಟರ್ ಚೌಕದ ವಿಸ್ತೀರ್ಣ ಸೂತ್ರಿದೆ ಉದ್ದ ಗುಣಾಕಾರ ಉದ್ದ ಹಾಗಾದ ವಿದ್ಯಾರ್ಥಿಗಳು ಉದ್ದಷ್ಟಿದೆ ಎರಡು ಮೀಟರ್ ಗುಣಾಕಾರ ಇಲ್ಲಿಯೂ ಕೂಡ ಉದ್ದಷ್ಟು ಬರೀತಾರೆ ಎರಡು ಮೀಟರ್ ಹಾಗಾದ್ರೆ ವಿದ್ಯಾರ್ಥಿಗಳು ಎರಡು ಎಡಲಿ ನಾಲ್ಕು ಮೀಟರ್ ಗುಣಾಕಾರ ಮೀಟರ್ ಚದರ್ ಮೀಟರ್ ಹಾಗಾದ್ರೆ ವಿದ್ಯಾರ್ಥಿಗಳು ನಮ್ಮ ಹತ್ರ ಬಂತು ನಾಲ್ಕು ಚದರ್ ಮೀಟರ್ ಪಿ ಚಿತ್ರದಲ್ಲಿ ನಾವು ನೋಡ್ಬೋದು ಇಲ್ಲಿ ಹೊರಗೆ ಐದು ಪಾಯಿಂಟ್ ಐದು ಮೀಟರ್ ಇದೆ ಒಳಗೆ ನಾಲ್ಕು ಪಾಯಿಂಟ್ ಐದು ಮೀಟರ್ ಇದೆ ಹಾಗಾದರೆ ವಿದ್ಯಾರ್ಥಿಗಳು ನಾವೇನು ನೋಡಬೇಕು ಪರಿಹಾರ ಈ ಐದು ಪಾಯಿಂಟ್ ಐದು ಮೀಟರ್ನಲ್ಲಿ ನಾಲ್ಕು ಪಾಯಿಂಟ್ ಐದು ಮೀಟರ್ನ ಕಳಿಯಬೇಕು ವಿದ್ಯಾರ್ಥಿಗಳೇ ಐದು ಪಾಯಿಂಟ್ ಐದು ಮೀಟರ್ನಲ್ಲಿ ನಾಲ್ಕು ಪಾಯಿಂಟ್ ಐದು ಮೀಟರ್ ಕಳಿಯಬೇಕು ವಿದ್ಯಾರ್ಥಿಗಳು ಮೀಟರ್ ಹೆಂಗಿದ್ದಂಗೆ ಬರ್ದ್ರಿ ಐದರಲ್ಲಿ ಐದು ಕಳೆದರೆ ಸೊನ್ನೆ ಬಿಂದು ಹೆಂಗಿದ್ದಂಗೆ ಇಟ್ಟ್ರಿ ಐದರಲ್ಲಿ ನಾಲ್ಕು ಕಳೆದ್ರೆ ಒಂದು ಐದು ಪಾಯಿಂಟ್ ಐದು ಮೀಟರ್ನಲ್ಲಿ ನಾಲ್ಕು ಪಾಯಿಂಟ್ ಐದು ಮೀಟರ್ ಕಳೆದ್ರೆ ಏನು ಬರ್ತೀವಿ ವಿದ್ಯಾರ್ಥಿಗಳಿಗೆ ಒಂದು ಮೀಟರ್ ಚೌಕದ ಉದ್ದ ಒಂದು ಮೀಟರ್ ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ಚೌಕದ ವಿಸ್ತೀರ್ಣ ಏನಂತ ಬರ್ತೀರ ವಿದ್ಯಾರ್ಥಿಗಳೇ ಉದ್ದ ಗುಣಾಕಾರ ಉದ್ದ ಉದ್ದಷ್ಟಿದೆ ಒಂದು ಮೀಟರ್ ಗುಣಾಕಾರ್ಚನೆ ಇದೆ ಗುಣಾಕಾರ ಮೀಟ್ರ್ ಉದ್ದಷ್ಟು ಬಿಡ್ತೀರ ಒಂದು ಮೀಟರ್ ಹಗರ ವಿದ್ಯಾರ್ಥಿಗಳು ಒಂದು ಗುಣಾಕಾರ ಒಂದು ಒಂದು ಮೀಟರ್ ಗುಣಾಕಾರ ಮೀಟರ್ ಚದರ ಮೀಟರ್ ಹಗರ ವಿದ್ಯಾರ್ಥಿಗಳು ನಮ್ಮ ಉತ್ತರಷ್ಟು ಇವತ್ತು ಒಂದು ಚದುರ್ ಮೀಟರ್ ಹಾಗಾದರೆ ವಿದ್ಯಾರ್ಥಿಗಳೇ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು